ಇವತ್ತಿನ ಅವರ ನಡವಳಿಕೆಗಳನ್ನು ನೋಡಿದಾಗ ನಾಡಿನ ಜನತೆ ಈ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ನಂಬಿ ಏನು ಮತ ಕೊಟ್ಟಿದ್ದಾರೆ, ಎರಡು ರಾಷ್ಟ್ರೀಯ ಪಕ್ಷಗಳ ಮುಂದಿನ ಈ ಎರಡು ನಾಟಕವನ್ನು ನೋಡಲೇಬೇಕು. ಇದು ಅನಿವಾರ್ಯತೆ. ಈಗ ನಾಡಿನ ಜನತೆಯ ಒಂದು ತೀರ್ಮಾನಗಳು ಈ ಒಂದು ಫಲಿತಾಂಶ ಕೊಟ್ಟಂಥದ್ದೇನಿದೆ, ಎರಡು ರಾಷ್ಟ್ರೀಯ ಪಕ್ಷಗಳು ನಾಡಿನ ಜನತೆಗೆ ಯಾವ ರೀತಿ ಟೋಪಿ ಹಾಕ್ತಾರೆ ಅಂತಕ್ಕಂಥದ್ದನ್ನು ಜನ ಇವತ್ತು ಅದು ನೋಡಲೇಬೇಕಾದಂಥ ಅನಿವಾರ್ಯತೆ ಜನರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ಕಾಂಗ್ರೆಸ್ ಪಕ್ಷ ನಿನ್ನೆ ದಿನ ರಾಜ್ಯದ ನಾನಾ ಭಾಗದಲ್ಲಿ ಈ ಸರ್ಕಾರದ ಸಚಿವ ಸಂಪುಟದ ಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷರು ಅಕ್ಕಿಯ ಒಂದು ನಿನ್ನೆ ಪ್ರದರ್ಶನ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ದೂಷಣೆಯನ್ನು ಮಾಡ್ಕೊಂಡಿದ್ದಾರೆ. ಈ 10 ಕೆಜಿ ಅಕ್ಕಿ ಕೊಡಬೇಕು ಅಂತೇಳಿ ಕೊಡ್ತೀವಿ ಅಂತೇಳಿ ಜನತೆ ಮುಂದೆ ಮಾತು ಕೊಟ್ಟಾಗ ಈ ಸಮಸ್ಯೆಗಳು ಏನು ಅಂತಕ್ಕಂಥ ಅರಿವಿರಲಿಲ್ವ ಇವರಿಗೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಗಮನಿಸಿದ್ದೀನಿ ನಾನು ಯಾವುದೋ ಒಂದು FCIಗೆ ಪತ್ರ ಬರೆದಿದ್ದೆ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಉಡಾಫೆ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ? ಇವತ್ತು ನಿಮಗೆ ಅಕ್ಕಿ ಬೇಕಿದ್ದರೆ ಕೇಂದ್ರದ ಸಂಬಂಧಪಟ್ಟಂಥ ಇಲಾಖಾ ಸಚಿವರನ್ನ, ಮುಖ್ಯಮಂತ್ರಿನೋ ಇಲ್ಲ ಸಚಿವ ಸಂಪುಟದ ಯಾರಾದರೂ ಜವಾಬ್ದಾರಿಯುತ ಮಂತ್ರಿ ಕಳಿಸಿ ಚರ್ಚೆ ಮಾಡಬೇಕಲ್ವೇ. ಯಾವನ FCIನ ಅಧಿಕಾರಿಗೆ ಲೆಟ್ರ್ ಬರೋದು ಅಕ್ಕಿ ಕೊಡಿ ಅಂತ ಕೇಳಿದ್ರೆ ಅವನಿಗೇನು ಪವರ್ ಇದೆ? ಅಲ್ಲಿ ಕೆಲವು ಗೈಡ್ಲೈನ್ಸ್ ಇಟ್ಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರವೇ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಈಗಾಗಲೇ. ಆ 5 ಕೆಜಿ ಅಕ್ಕಿನ ಇವತ್ತು ನಾಡಿನ ಜನತೆ ಕೊಡ್ತಾ ಇರೋದಿಲ್ಲಿ. ಈ ಕಾಂಗ್ರೆಸ್ ನಾಯಕರು ಪದೇ ಪದೇ ನೋಡ್ತೀನಿ ಕಳೆದ ಒಂದು ವಾರದಿಂದ ಇವ್ರ ಹೇಳಿಕೆಗಳನ್ನು, ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ, ಕೊಡ್ತಾ ಇಲ್ಲ, ನಮ್ಮ ರಾಜ್ಯವನ್ನು ದ್ವೇಷಿಸ್ತಾ ಇದ್ದಾರೆ ಕನ್ನಡಿಗರನ್ನ. ಇಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇವ್ರ ಜವಾಬ್ದಾರಿ ಏನು ಅಂತಕ್ಕಂಥ ಹೇಳ್ತಾ ಇಲ್ವಲ್ಲ. ಇವ್ರ ಜವಾಬ್ದಾರಿ ಏನಾಗಿದ್ರೆ ಇಡೀ ದೇಶದಲ್ಲಿ ಅವರವರದೇ ಆದಂಥ ಒಂದು ಕಮಿಟ್ಮೆಂಟ್ಗಳಿರ್ತವೆ. ಇವ್ರಿಗೆ ಬೇಕಾದಂಥ ರೀತಿಯಲ್ಲಿ ಅಕ್ಕಿ ಕೊಡಿ ಅಂದರೆ ಅವರೇ ಕೊಡ್ತಾರೆ. ಈಗ ನಾನು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ನ ಸಾಲ ಮನ್ನಾ ಮಾಡಿದೆ, ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದಾಗ ನಾನು ಹೋಗಿ ಪ್ರಧಾನಮಂತ್ರಿಗಳನ್ನು ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಲಿಕ್ಕೆ ದುಡ್ಡು ಕೊಡಿ ಅಂತ ಕೇಳಿದ್ನ. ನಮ್ಮ ರಾಜ್ಯದ ಜನತೆಯ ತೆರಿಗೆ ಹಣದಿಂದಲೇ ಸಾಲ ಮನ್ನಾ ಮಾಡಿದ್ದೀವಿ. ಇವತ್ತು ನಿಮಗೆ ದರ್ದಿರ್ತಕ್ಕಂಥದ್ದು ಈ ಸರ್ಕಾರಕ್ಕೆ, ಈ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ದರ್ದಿರೋದು, ಅವ್ರಿಗೆ ಯಾವ ದರ್ದಿದೆ? ಇವತ್ತು ನೀವು ಜನತೆಗೆ ಮಾತು ಕೊಟ್ಟಿರೋದು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ, ಅದಕ್ಕೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಎಷ್ಟು ಖರ್ಚಾದರೂ ಕೊಡ್ತಕ್ಕಂಥ ನೀವು ರೆಡಿ ಮಾಡ್ಕೋಬೇಕಲ್ಲ. ಈ ನಾಟಕ ಎಷ್ಟು ದಿವಸ ಆಡ್ತೀರಿ? ಇವತ್ತು ವಿದ್ಯುಚ್ಛಕ್ತಿ, ನಿಮ್ಮ ವೈಸ್ ಚಾನ್ಸಲರ್ ಬಾಯ್ ಬಿಡ್ಕತ್ತ ಅವನೇ ನಿಮ್ಮ VTU-ನಲ್ಲಿ 35 ಲಕ್ಷ ಬಿಲ್ ಕಟ್ಟಬೇಕು ಅಂತ ಹೇಳಿ. ಯಾರಿದಕ್ಕೆಲ್ಲ ಹೊಣೆ ಹೊರವರು? ಇವತ್ತು ಹಲವಾರು ಕುಟುಂಬಗಳಿಗೆ ಇನ್ನೂ ಬಿಲ್ಗಳೇ ಬಂದಿಲ್ವಂತೆ. ಪ್ರತಿ ಟೈಮ್ ಪ್ರತಿ ತಿಂಗಳು 6ನೇ ತಾರೀಕು ಬರ್ತಾಯಿತ್ತು, ಈಗ 15ನೇ ತಾರೀಕು ಆದರೂ ಬರಲಿಲ್ಲ. ಇದನ್ನು ಕೆಲವರು ಆತಂಕದಲ್ಲಿ ಹೇಳ್ತಾ ಇದ್ದಾರೆ ಜನ. ಅಲ್ಲಿ ಇದೊಂದು ಆಡಳಿತ ಇದೆ ಅಂತ ಕರಿತೀರಾ? ಈ ಸರಿ ರಾಜ್ಯದಲ್ಲಿ 1 ತಿಂಗಳಿಂದ ಈ ಡ್ರಾಮಾ ಆಡ್ಕೊಂಡು ಏನು ನಡೀತಾ ಇದೆಯಲ್ಲ ನೋಡೋಣ, ಇನ್ನೂ ಏನೇನು ನಾಟಕ ಆಡ್ತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.